ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬಿಂದಾ ಸ್ಲೋಕ ಅಂಡ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಬಿಂದು ದಶರಥ್, ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ನ ಮಾಡ್ತೀನಿ. ಸೊ ಇವತ್ತು ಶನಿವಾರ, ಲೈಕ್ ರೆಡಿ ಆಗ್ಬಿಟ್ಟು ಅಮ್ಮನ ಮನೆಗೆ ಹೋಗ್ತಾ ಇದೀವಿ, ನಾನು ನನ್ನ ಮಗ ಮತ್ತೆ ನನ್ನ ಹಸ್ಬೆಂಡ್. ಬೆಳಗ್ಗೆನೆ ಬಿಡೋಣ ಅನ್ಕೊಂತೀವಿ, ಆಗೋದಿಲ್ಲ, ಟೈಮ್ ಬಂದು ಆಲ್ಮೋಸ್ಟ್ ಅರೌಂಡ್ 1:45 ಆಗೋಯ್ತು. ಸೊ ಆನ್ ದ ವೇ ಹೋಗ್ತಾ ನನ್ನ ತಂಗಿ ಫ್ರೆಂಡ್ ಬರ್ತೀನಿ ಅಂತ ಹೇಳಿದಾರೆ, ಅವ್ರು ಪಿಕ್ ಮಾಡ್ಕೊಂಡು ಹೋಗ್ತೀವಿ. ಅವರು ನಮ್ಮ ಮನೆ ನಿಯರ್ ಬೈ ಇರೋದು, ನಮ್ಮ ತಂಗಿ ಮಗುನ ನೋಡಕ್ ಬಂದಿರ್ಲಿಲ್ವಂತೆ. ಸೊ ಇವಾಗ ರೆಡಿ ಆಗಿ ಹೋಗ್ತಾ ಇದೀವಿ ನಾನು. ಸೊ ಬನ್ನಿ, ಹೋಗ್ತಾ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು. ದಕ್ಷಿ ಹಾಯ್ ಹೇಳಪ್ಪ, ಹಾಯ್ ಹೇಳಪ್ಪ. ಕೌ ಏನೇ ಡಾಗ್ ಸಿಕ್ಕಿದ್ರೆ ಎಲ್ಲಾನು ಐಡೆಂಟಿಫೈ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಮ್ಮಅಮ್ಮ ಬೇರೆ ನೆನೆ ಜಾತ್ರೆ ಆಗಿದ್ದು, ನಮ್ಮನೆ ನಾ ಹೇಳದ್ನಲ್ಲ, ಮೈಸೂರು ರೋಡ್ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಶಿವರಾಮ್ ನಮಗ್ ಜಾತ್ರೆ ಆಗುತ್ತೆ ಅಂತ. ಸೊ ನಮ್ಮಅಮ್ಮ ಇವನ್ಗೆ ಬಸ್ ಮತ್ತೆ ಹಾರ್ಸ್ ಏನೇನೋ ತಗೊಂಡಿದ್ದೀನಿ ಟಾಯ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅವ್ನ ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾ ಈ ವಿಡಿಯೋ ಕಾಲ್ ಅಲ್ಲಿ ತೋರಿಸ್ಬಿಟ್ರು ನಮ್ಮಅಮ್ಮ. ಸೊ ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ, ಬಸ್ ಟಾಯ್ಸ್ ಹಬ್ಬಿ ಅಣ್ಣ ಅಂತ. ಸೊ ಇವಾಗ ನಮ್ಮ ತಂಗಿ ಫ್ರೆಂಡ್ ಇನ್ನೇನು ಒಂದು 5 ನಿಮಿಷ ಅವನ ಪಿಕ್ ಮಾಡ್ಬೇಕು. ಅವನ ಪಿಕ್ ಮಾಡ್ಕೊಂಡು ಆಮೇಲೆ ನಮ್ಮಅಮ್ಮಗೆ ಸ್ವಲ್ಪ ಹೊಟ್ಟೆ ನಾವು ಹೀಟ್ ತರ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಒಂದೇ ಹೋಗ್ತಾ ಸ್ವಲ್ಪ ಎಣ್ಣೆ ತಗೊಂಡು ಹೋಗ್ಬೇಕು. ಸೊ ಹೋಗ್ತಾ ಹೋಗ್ತಾ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನನ್ ಮಗಂಗ್ ಹೊರ್ಗಡೆ ಕರ್ಕೊ ಬಂದ್ಬಿಟ್ರು, ಅಂತೂ ತುಂಬಾ ಇಷ್ಟ. ಎಳ್ನೀರ್ ತಗೊಂಡ್ವಿ ನಮ್ಮ ಅಮ್ಮಂಗೆ. ನಾನ್ ತೆಲುಗು ಗಂಜಿ ಇರೋದ್ ಕೇಳ್ದೆ, ತೆಲುಗು ಗಂಜಿ ಇರೋದ್ ಇರಲ್ವಂತೆ, ಬರೀ ನೀರು ಇಲ್ಲಿ ಇರ್ಲಿಲ್ಲ. ನನ್ ಮಗಂಗ್ ನಿದ್ದೆ ಬಂದ್ಬಿಟ್ಟಿದೆ. ಸೊ ಇನ್ನ ಪಾಪ ನಮ್ ತಂಗಿ ಫ್ರೆಂಡ್ ಆಲ್ರೆಡಿ ಬಂದು ರೀಚ್ ಆಗಿದ್ದಾರೆ ಅಂತೆ, ಇನ್ನ ಅವ್ರನ್ನ ಪಿಕ್ ಮಾಡ್ಬೇಕು. ಎಳ್ನೀರ್ ತಗೊಳ್ಳೋದ್ ಲೇಟ್ ಆಗುತ್ತೆ. ಏನಪ್ಪ ನೀನು, ಹಾಯ್ ಹೇಳು. ಹಾಯ್ ಹೇಳಪ್ಪ. ಬನಾನ ಇಲ್ಲ, ಅಲ್ಲಿ ಕೊಡ್ಸ್ ಅಮ್ಮ ಮನೇಲಿದೆ. ಅಮ್ಮ ನಿಂಗೆ ಏನೇನ್ ಟಾಯ್ಸ್ ತಗೊಂಡಿದ್ಯಪ್ಪ? ಬಸ್ ಮತ್ತೆ ಇನ್ನೊಂದು ಇನ್ನೊಂದೇನ್ ತಗೊಂಡಿದ್ಯಾ? ಅದೇನಪ್ಪ, ಹಾರ್ಸ್? ಬಸ್ ಬೇಕಾ, ಹಾರ್ಸ್ ಬೇಕಾ, ಎರಡು ಬೇಕಾ, ಒಂದ್ ಸಾಕಾ? ಎರಡು ಬೇಕು ಅಂದ, ಎರಡ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೋ, ಬಸ್ ಬೇಕಾ ಹಾರ್ಸ್ ಬೇಕಾ? ಅಂದ್ರೆ ನೈಟ್ ವಿಡಿಯೋ ಕಾಲ್ ಮಾಡಿದ್ರ ಅವಾಗ ನಂಗೆ ಬಸ್ಸು ಬೇಕು ಹಾರ್ಸು ಬೇಕು ಅಂತ. ಓಕೆ ಓಕೆ, ಅದು ನೋಡಿ ಕಲರ್ ಗ್ಯಾಪ್ ನಡ್ಕೊಂಡಿದ್ದೀನಿ. ಎರಡು ಟಾಯ್ಸ್ ತಗೊಂಡಿದ್ರು, ಒಂದು ನಮ್ ತಂಗಿ, ಎರಡು ಬಸ್, ಒಂದ್ ನಮ್ ತಕ್ಷಿ, ಇನ್ನೊಂದು ನಮ್ ತಂಗಿ ಸಿಸ್ಟರ್ ಇನ್ ಲಾ ಮಗುಗೊಂದ್ ತಗೊಂಡಿದ್ರು. ಎರಡು ಕಲರ್ ಅಲ್ಲಿ ಯಾವ್ದೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಗ್ರೀನ್ ಅಂದ್ರೆ ನೋಡ್ಕೊಬಿಟ್ಟಿದ್ದಂಗ್ ಗ್ರೀನ್ ಮತ್ತೆ. ಆನ್ ದ ವೇ ಹೋಗ್ತಾ ನಮ್ಮ ತಂಗಿ ಫ್ರೆಂಡ್ನ ಪಿಕ್ ಮಾಡಿ ಹಂಗೆ ಫೈನಲಿ ನಾವು ನಮ್ಮ ಮನೆಗೆ ಹೋದ್ವಿ. ನೋಡ್ಬೋದು ನಮ್ಮ ತಂಗಿ ಫ್ರೆಂಡ್ ಆಲ್ಮೋಸ್ಟ್ 10 ಇಯರ್ಸಿಂದ ಫ್ರೆಂಡು ಅನು ಅಂತ. ಸೊ ಬಂದಿದ ತಕ್ಷಣ ನನ್ನ ಮಗ ಮತ್ತು ನನ್ನ ದೊಡ್ಡ ಮಗ ಮತ್ತು ಚಿಕ್ಕ ಮಗ ನೋಡಿ, ಇವರಿಬ್ಬರು ಮಧ್ಯೆ ಇರೋ ಬಾಂಡಿಂಗ್ ನೆನೆಸ್ಕೊಂಡ್ರೆ ಅಪ್ಪ ಎಷ್ಟು ತೀನ್ ದೊಡ್ಡವರಾದ್ಮೇಲೆ ಹಿಂಗೆ ಇದ್ದರೆ ಸಾಕು ಅನಿಸುತ್ತೆ. ಅವನಿಗೆ ಅವ್ರ ಅಣ್ಣ ಬಿಟ್ಟರೆ ಬೇರೆ ಯಾರೂ ಇಷ್ಟನೇ ಆಗಲ್ಲ. ಅವ್ರ ಅಣ್ಣನೇ ಅವನಿಗೆಲ್ಲ, ಅಣ್ಣ ಅಂದರೆ ಇದು ಮಾಡ್ತಾನೆ. ಇದೇ ನಮ್ಮಅಮ್ಮ ಅವನಿಗೆ ಬಸ್ ತಂದುಕೊಟ್ಟಿರೋದು, ಅದನ್ನು ಬಿಟ್ಟು ಅಡ್ಡಾಡ್ತಾ ಇಲ್ಲ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಂಗೆ ನಮ್ಮ ಮಕ್ಕಳೂ ಆಟಾಡ್ತಾ ಇದ್ರು. ನೋಡ್ಬೋದು ಅಪ್ಪ ಆಟ ಆಡ್ತಾನೇ ಇರ್ತಾರೆ, ಇವನು ಅವನ ಎತ್ಕೊಳ್ಳೋದು, ಅವನು ಇವನಿಗೆ ತಿಟ್ಟೆ ಮಾಡೋದು, ಭಯ ಆಗುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು, ಏನಾದರೂ ಸ್ವಲ್ಪ ಏಟೆಲ್ಲ ಮಾಡ್ಕೊಂಬಿಡ್ತಾರೆ. ಸೊ ಅದಕ್ಕೋಸ್ಕರ ಸೊ ನಮ್ಮ ತಂಗಿನೂ ಅವ್ರು 10 ಇಯರ್ಸ್ ಫ್ರೆಂಡ್ಸ್ನ ಮಾತಾಡಿಸ್ತಾ ಇದ್ಲು, ಅಷ್ಟರಲ್ಲಿ ನಮ್ಮ ಚಿನ್ನಿ ಬೇಬಿನೂ ಎದ್ಲು. ನನ್ನ ಹಸ್ಬೆಂಡ್ ನಮ್ಮ ಚಿನ್ನಿನ ಎತ್ಕೊಂಡು ಆಟಾಡಿಸ್ತಾ ಇದ್ರು. ಈ ಕಡೆ ಬಂದರೆ ಇವನು ನಮ್ಮ ದೊಡ್ಡವನು ಚಾಪೆ ಹಾಸ್ಬಿಟ್ಟಿದ್ದಾನೆ ತಮ್ಮ ಆಟಾಡಲಿ ಅನ್ನೋಕ್ಕೋಸ್ಕರ, ಇಬ್ಬರು ಆಟಾಡ್ತಾನೆ ಇದ್ರು, ಊಟ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಆಮೇಲೆ ನಮ್ಮಅಮ್ಮ ಲೈಕ್ ಒಬ್ಬಟ್ಟು ಮಾಡಿದರು ಶಿವರಾಮ್ ನಮಗೆ ಅಂತ. ನಮ್ಮಅಮ್ಮ ಯೂಶ್ವಲಿ ಏನೇ ಸ್ಪೆಷಲ್ ಮಾಡಿದ್ರು ನನಗೆ ಅಂತ ಎತ್ತಿಕ್ಬಿಡ್ತಾರೆ. ಸೊ ಅನೂ ಬಂದಿಲ್ಲಲ್ಲ, ಸೊ ಒಬ್ಬಟ್ಟನ್ನ ತಟ್ಕೊಟ್ರು ನನಗೆ, ನನ್ನ ಹಸ್ಬೆಂಡ್ಗೆ, ಅನುಗೆಲ್ಲ. ಸೊ ಅದನ್ನೇ ನಾವು ಊಟ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಬಾತು ಸಹ ಮಾಡಿದ್ರು, ತರಕಾರಿ ಬಾತ್ ಮಾಡಿದ್ರು. ತರಕಾರಿ ಬಾತ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಹೋದರು, ಲೈಕ್ ಎಲ್ಲೋ ಹೊರಗಡೆ ಹೋಗಬೇಕಿತ್ತು. ಸೊ ಹೋಗ್ಬಿಟ್ಟು ನಾಳೆ ಬರ್ತೀನಿ ಅಂತ ಹೋದರು.
ಹ್ಞೂ ಸರಿ ಆಯಿತು ಹೋಗಿ ಅಂತ ಹೇಳಿದೆ. ನೋಡ್ಬೋದು ಬೇರೆ ಟೈಮಲ್ಲಿ, ಆದರೆ ನನ್ನ ಹಸ್ಬೆಂಡ್ ಎಲ್ಲಾದರೂ ಹೊರಗಡೆ ಹೋದರೆ ನನ್ನ ಮಗ ದುಡ್ಡು ಇಶ್ಯೂ ಮಾಡಿಬಿಡ್ತಾನೆ, ಅಂದರೆ ಅತಿ ದೊಡ್ಡ ರಂಪರಾಮಾಯ ಮಾಡಿ. ಇವಾಗ ಅಪ್ಪ ಹೋಗ್ತಾ ಇದ್ದಾರೆ, ಬಾ ಹೋಗೋಣ ಅಂತ ಅಂದರೆ ನೋಡಿ ಬಾಯ್ ಬಾಯ್ ಅಂದ್ಬಿಟ್ಟು ಬಾ ನಾವು ಹೋಗೋಣ ಅಂತ ಅಂದರೆ ಫುಲ್ಲು ಕಿರ್ಚಿಕೊಂಡು ಒಳಗಡೆ ಹೋಗ್ಬಿಡ್ತಾ ಇದ್ದಾನೆ ನೋಡಿ. ಬಾ ಹೋಗೋಣ ಹೋಗೋಣ ಅಂತ ಅಂದರೆ ಕಿರ್ಚಿಕೊಂಡು ಒಳಗಡೆ ಹೋಗ್ತಾ ಇದ್ದಾನೆ, ಬಿಕಾಸ್ ಅವ್ರ ಅಣ್ಣ ಇರೋದ್ರಿಂದ. ನಮ್ಮ ಅಮ್ಮ ಮನೆಗೆ ಹೋದ್ರೆ ಅವನು ಯಾರನ್ನ ಬೇಕಂದ್ರೆ ಬಿಟ್ಟು ಬರ್ತಾನೆ. ನಮ್ಮ ಅಮ್ಮ ಅಣ್ಣ, ನಮ್ಮ ಅಮ್ಮ ನಾನು ಅಮ್ಮ ಅಂತ ಕೂಗೋದು, ನನ್ನನ್ನ ಮಮ್ಮ ಅಂತಾನೆ, ನನ್ನ ಅಕ್ಕನ ಮಮ್ಮಿ ಅಂತಾನೆ, ನಮ್ಮ ತಂಗಿನ ಚಿಕ್ಕಿ ಅಂತಾನೆ. ಸೊ ನಮ್ಮ ಅಮ್ಮನ್ನ ಮತ್ತು ನಮ್ಮ ಅಣ್ಣನ ಬಿಟ್ಟು ಬರೋಕ್ಕೆ, ಅವ್ರ ಅಣ್ಣನ ಸಾರಿ ನಮ್ಮಣ್ಣ ಅಂತ ಇದ್ದೀನಿ, ಅವ್ರ ಅಣ್ಣನ ಅವನಿಗೆ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ. ಸೊ ಇದೆಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಹೋದರು. ಅದಾದಮೇಲೆ ಲೈಕ್ ಮಕ್ಳಿಗೆಲ್ಲ ಊಟ ಎಲ್ಲ ಮಾಡಿಸಿ ಈವ್ನಿಂಗ್ ನನ್ನ ಮಗಂಗೆ ಹಾಲ್ ಕೊಡಿಸಿ ನಾನು ನನ್ನ ತಂಗಿ ಮತ್ತು ನಮ್ಮ ತಂಗಿ ಫ್ರೆಂಡ್ ಅನ್ನು ಮೂರು ಜನನು ನಮ್ಮ ಮನೆ ನಿಯರ್ ಬೈ ಜಾತ್ರೆ, ನಾನು ಪ್ರೀವಿಯಸ್ ವ್ಲಾಗ್ಸಲ್ಲೇ ಹೇಳ್ದಾಗೆ ಶಿವರಾಮನವಮಿ ದಿನದಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಇದು ಮೈಸೂರು ರೋಡ್ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಜಾತ್ರೆ ಸ್ಟಾರ್ಟ್ ಆಗೋದು. ಎವ್ರಿ ಇಯರ್ ಜಾತ್ರೆ ಇರುತ್ತೆ ಇಲ್ಲಿ, ಯಾಕಂದರೆ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಆಲ್ರೆಡಿ ಹಿಂದಿನ ದಿವಸನೇ ಹೋಗಿದ್ದರು. ನಾನು ಮೊದಲೇ ಹೇಳ್ದಾಗೆ ಟಾಯ್ಸ್ ಎಲ್ಲ ಮಕ್ಳಿಗೆ ತಂದಿದ್ರು. ಸೊ ನಾವು ಫಸ್ಟೇ ಸೆಕೆಂಡೇ ತುಂಬ ಗ್ರ್ಯಾಂಡ್ ಆಗೋಗುತ್ತೆ, ಎಸ್ಪೆಷಲಿ ಸೆಕೆಂಡೇ. ಥರ್ಡೇ ಅಂದರೆ ಕೆಲವೊಂದು ಅಂಗಡಿಗಳೆಲ್ಲ ಮುಂದೆ ಇಟ್ಕೊಂಡಿರ್ತಾರಲ್ಲ ಅವರೆಲ್ಲ ಎತ್ಬಿಟ್ಟಿರ್ತಾರೆ. ಸೆಕೆಂಡೇ ಎಲ್ಲ ಫಸ್ಟೇ ಸೆಕೆಂಡೇ ಅಲ್ಲಿ ಗಾಡಿ ಓಡಾಡೋಕ್ಕೆ ಬಿಡಲ್ಲ, ಬಸ್ಗಳೆಲ್ಲ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಮೈಸೂರು ರೋಡಲ್ಲಿ ಓಡೋಣ ಅಂತ ಬಸ್ಗಳು. ಇದು ಮೈಸೂರು ರೋಡ್ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನಡೆಯೋದು. ಸೊ ನೋಡ್ಬೋದು ಇಲ್ಲಿ ವಾಸ್ಗಳೆಲ್ಲ ಇಕ್ಕಿದ್ರು. ನಮ್ಮ ತಂಗಿ ಫ್ರೆಂಡಿಗೆ ವಾಸ್ ತೊಗೋಬೇಕು ಅಂತ ವಿಚಾರಿಸಿದ್ರು, ನನಗೂ ತುಂಬ ಇಷ್ಟ ಆಯಿತು, ವರ್ತ್ ಅನ್ನಿಸ್ತು. ಫಸ್ಟ್ 750 ಏನೋ ಹೇಳಿದ್ರು, ಆಮೇಲೆ ಬಾರ್ಗೇನ್ ಮಾಡಿ ಲೈಕ್ ಅವರು 500 or 450 ಕೊಡ್ತೀವಿ ಅಂದರೆ ಎತ್ತಿಕ್ಕಿರಿ, ಯಾಕಂದರೆ ನಾವು ಸ್ಟಾರ್ಟಿಂಗ್ ಹೋಗ್ತಾನೆ ನೋಡಿದ್ವಿ. ಸೊ ಬರ್ತಾ ತೊಗೊತೀವಿ ಎತ್ತಿಕ್ಸಿ ಅಂತ ಹೇಳಿ. ತುಂಬ ಲೈಕ್ ಎಲ್ಲ ವರ್ತ್ ಅನಿಸುತ್ತೆ, ಜಾತ್ರೆ ಟೈಮಲ್ಲಿ ತೊಗೊಳೋದು ಐಟಮ್ಸ್ ಎಲ್ಲ ಕೆಲವೊಂದೆಲ್ಲ ವರ್ತ್ ಅಂತ ಅನಿಸುತ್ತೆ. ನಮ್ಗೆ ಯೂಶ್ವಲಿ ನಮ್ಮ ಮನೆ ನಿಯರ್ ಬೈ ಇರೋಂಥದ್ದು ಇಲ್ಲೊಂದು ಜಾತ್ರೆ ನಡೆಯುತ್ತೆ, ಆಮೇಲೆ ಕಡಲೆಕಾಯಿ ಪರಿಷೆ ಬಸವನ ಗುಡಿ ಹತ್ರ ನಡೆಯುತ್ತಲ್ಲ, ಅದಕ್ಕೂ ನಮ್ಮ ಮನೆ ನಿಯರೇ. ಇಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನಡೆಯುವಂಥ ಶಿವರಾಮ ನಮ್ಮಲ್ಲಿ ನಡೆಯುವಂಥ ಜಾತ್ರೆ ಇದು ನಿಯರೇ. ನಮ್ಮ ತಂಗಿ ಮಗುಗೆ ಚಿನ್ನಿ ಬೇಬಿಗೆ ಕೆಲವೊಂದು ಕ್ಲಿಪ್ಸ್ ಎಲ್ಲ ತೊಗೊತಾ ಇಲ್ಲಿ ಇದು ನೋಡ್ಬೋದು. ಕ್ಲಿಪ್ಸು ಪೇರ್ ಬಂದು 30 ರುಪೀಸು, ಇದು ಚೆನ್ನಾಗಿತ್ತು, ರೆಡ್ ಎಲ್ಲೋ ಎಲ್ಲ. ಇಲ್ಲೊಂದು ಅವಳು 3 ಪೇರ್ಸ್ ಏನೋ ತೊಗೊಂಡ್ಲು. ಮತ್ತು ಇದು ನೋಡ್ಬೋದು, ಈ ಕ್ಲಿಪ್ಸು ವರ್ತು ಅನಿಸ್ತು. ಒಂದು ಪ್ಯಾಕಲ್ಲಿ 6 ಇತ್ತು, ಸೊ 6 ಕ್ಲಿಪ್ಗೂ ಸೇರಿ 20 ರೂಪಾಯಿ ಅಂದರು, ವರ್ತ್ ಅನ್ಸ್ ಲೈಕ್. ನಾವೊಂದು 3 ಪ್ಯಾಕ್ ಕ್ಲಿಪ್ಸು ಮತ್ತು ಇದೆಲ್ಲ ತೊಗೊಂಡ್ವಿ. ಆಮೇಲೆ ನೆಕ್ಸ್ಟ್ ಪಕ್ಕದ ಅಂಗಡಿಗೆ ಹೋದ್ವಿ, ಅಲ್ಲಿ ಹೋದಾಗ ನನ್ನ ತಂಗಿ ಇಲ್ಲೊಂದು ಕೆಲವೊಂದು ಬ್ಯಾಂಡ್ಸ್ ಎಲ್ಲ ಇಷ್ಟ ಆಯಿತು ಈ ಥರ. ಇದು 30 ರುಪೀಸ್, ಇದು ಅಲ್ಲಿ ಪಕ್ಕ ಇಕ್ಕಿದ್ರು. ಸೊ ಇಲ್ಲೊಂದೆರಡು ತೊಗೊಂಡ್ಲು, ಇದೊಂದೆರಡು ಕ್ಲಿಪ್ಸು, ಅಲ್ಲೊಂದು 3 ಕ್ಲಿಪ್ಸ್ ತೊಗೊಂಡ್ಲು. ಸೊ ಮತ್ತೆ ನೋಡ್ತಾನೆ ಇದ್ದಾಳೆ, ಹೆಣ್ಮಕ್ಳಿಗೆ ಎಷ್ಟು ಹಾಕಿದ್ರು ಚಂದ ಅಲ್ವಾ. ಸೊ ಈ ಕಡೆ ಬಂದ್ವಿ, ಲೈಕ್ ಈ ಎಲ್ಲ ಕಡೆನೂ ಹೂದು ಇಕ್ಕೇ ಇದ್ರು, ಇಲ್ಲಿ ಕೇಳಿದ್ವಿ ಬಟ್ ನಮ್ಗೆ ಅದು ಮಲ್ಟಿ ಕಲರ್ ಇದ್ದಿದ್ದು ಇಷ್ಟ ಆಯಿತು ಅವಳನುಗೆ. ಸೊ ಇಲ್ಲೂ 700 750 ಹೇಳ್ತಾರೆ, ಬಟ್ ಬಾರ್ಗೇನ್ ಮಾಡಬೇಕು. ಸೆಕೆಂಡೇ ಆದರೆ ಸ್ವಲ್ಪನೂ ಕಡಿಮೆ ಮಾಡ್ತಾ ಇರಲಿಲ್ವಂತೆ. ಸೊ ಇಲ್ಲಿ ಇಯರಿಂಗ್ಸ್ ಎಲ್ಲ ನೋಡ್ತಾ ಇದ್ವಿ, ಲೈಕ್ ನಾವೇ ಜಾಸ್ತಿ ಏನು ಇಯರಿಂಗ್ಸ್ ಅಂದರೆ ಇದೆಲ್ಲ ಜಾಸ್ತಿ ಹಾಕಲ್ಲ, ಯಾವಾಗಾದರೂ ಕೆಲವೊಂದು ಸತಿ ಹಾಕ್ತೀವಿ ಅಂತ ಬ್ಯಾಗ್ಸ್ ಎಲ್ಲ ಇಕ್ಕಿದ್ರು. ಆಮೇಲೆ ಲೈಕ್ ಕೆಲವೊಂದೆಲ್ಲ ಏನೋ ತೊಗೊಳೋಣ ಅಂತ. ಆಮೇಲೆ ನಮ್ಮಮ್ಮ ಏನೋ ಒಂದು ಐಟಮ್ ತೊಗೊಂಬರಕ್ಕೆ ಹೇಳಿದ್ರೆ ಅದನ್ನು ಹುಡುಕ್ತಾ ಇದೆ. ಸೊ ಇಲ್ಲಿ ಲೈಕ್ ದೋಸೆ ಎತ್ತದು, ಆಮೇಲೆ ಇದು ಮಂಕ್ರಿ ಅಂತಾರಲ್ಲ ಅದೇ ಅಕ್ಕಿಯೆಲ್ಲ ಆರ್ಸಾಕಿ ಇಕ್ಕೋತಾರಲ್ಲ, ನಮ್ಮಮ್ಮ ಅದು ಬೇಕು ಬೇಕು ಸಿಕ್ಕಿದ್ರೆ ತೊಗೊಬಾ, ನೆನೆ ತೊಗೊಳೋದು ಮರ್ತೋದೆ ಅಂದರು. ಇದು 50 ರುಪೀಸ್ 1 ಪೀಸ್ ಕೇಳಿದ್ರು, 2 ತೊಗೊಂಡ್ರು. ಆಮೇಲೆ ದೋಸೆ ಎತ್ತ ಕೈ ಬರುತ್ತಲ್ಲ ಅದು 2 ತೊಗೊಂಡ್ವಿ, ಅದು 20 ರುಪೀಸ್ ಅಂದರು, ಅದು 40 ರುಪೀಸು. ಮತ್ತು ಅಕ್ಕಿ ಕೇರ ಮರ ಬಂದು 50 ರೂಪಾಯಿ, 100 ರುಪೀಸ್ 2 ತೊಗೊಂಡ್ವಿ. ಅದಾದಮೇಲೆ ನಾವು ಬ್ಯಾಗ್ಸ್ ನೋಡೋಣ ಅಂತ ನೋಡಿದ್ವಿ. ಅದಾದಮೇಲೆ ನಾವು ಬ್ಯಾಗ್ಸ್ ತೊಗೊಂಡ್ವಿ, ಅಂದರೆ ಸ್ಲಿಂಗ್ ಬ್ಯಾಗ್ ಥರ ಹ್ಯಾಂಡ್ ಬ್ಯಾಗ್ಸು. ಸೊ ಅದು ನಾನು ವೀಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ್ದ್ಯಾವ್ದು ಬ್ಯಾಗ್ ತೊಗೊಂಡ್ವಿ. 2 ಬ್ಯಾಗ್ ತೊಗೊಂಡ್ವಿ ನಾವು. ಸೊ ಅದಾದಮೇಲೆ ವೀಡಿಯೋ ಎಲ್ಲ ನೋಡ್ಕೊಂಡು ಹೋದ್ವಿ. ಮಕ್ಳಿಗೆಲ್ಲ ಏನು ಟಾಯ್ಸ್ ಎಲ್ಲ ತೊಗೊಳ್ಳಿಲ್ಲ, ಬಿಕಾಸ್ ನಾವು ಆಲ್ರೆಡಿ ಲೈಕ್ ನೆಕ್ಸ್ಟ್ ಸಾರಿ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಹಿಂದಿನ ದಿವಸ ಹೋಗಿ ಮಕ್ಳಿಗೆಲ್ಲ ಟಾಯ್ಸು ಅದು ಇದು ಅಂತ ತುಂಬಾ ತೊಗೊಬಂದಿದ್ರು. ಸೊ ನೋಡ್ಬೋದು ಮೈಸೂರು ಹತ್ರ ಇವಾಗ ಗಾಡಿಗಳು ಓಡಾಡ್ತಿದೆ, ನಿನ್ನೆ ಆದರೆ ಫುಲ್ ಬ್ಲಾಕ್ ಮಾಡಿದರು. ಸೊ ಇದೊಂದು ಶೋ ಪೀಸ್ ತೊಗೊಂಡ್ಳು ನಾನು, ಇದು ಬಂದು 250 ಏನೋ ಮಾಡಿಕೊಟ್ರು ಅನಿಸುತ್ತೆ. ಫಸ್ಟ್ 250 or 300 ಅನಿಸುತ್ತೆ, ಫಸ್ಟ್ ಅವರು 550 ಅಂತ ಹೇಳಿದ್ರು. ಸೊ ಲಾಸ್ಟೇ ಇವತ್ತು ಇರೋದ್ರಿಂದ, ಲಾಸ್ಟೇ ನಾವು ಹೋಗಿರೋದ್ರಿಂದ ಮಾಡಿಕೊಟ್ರು. ಅದು ಆಗ್ತಾ ಆಗ್ತಾ ಹೋಗ್ತಾ ನಮ್ಮಮ್ಮ ಕಾಯಿ ತುರಿಯೋದು ಕೈಯಲ್ಲಿ ತುರಿಯೋ ಮಿಷಿನ್ ಥರ ಇದ್ರೆ ಕೈಯಲ್ಲಿ ತುರಿಯೋದು ಇದ್ದರೆ ತೊಗೊಬನ್ನಿ ಕಾಯಿ ತುರಿಯೋದು ಅಂದರು, ಅದು ಕೇಳಿದ್ವಿ. ಅದು 350 ಇದ್ರು, ಬಟ್ ಕೆಳಗಡೆನೇ ಕುತ್ಕೊಂಡು ಕೈಯಲ್ಲಿ ತುರಿಬೇಕು ಅಂತ ಹೇಳಿದ್ರು. ಸೊ ಬೇಡ ಅಂದರೆ ಮಿಷಿನ್ ಎಲೆಕ್ಟ್ರಿಕ್ ಮಿಷಿನ್ ಥರ ತೊಗೊಂಡ್ರೆ ಬೆಸ್ಟು ಅಂತ ಬಂದ್ವಿ. ಸೊ ನನ್ನ ಅಕ್ಕ ನಮ್ಮ ಚಿನ್ನಿ ಬೇಬಿಗೆ ಇಲ್ಲೊಂದು ಟಾಯ್ ರ್ಯಾಬಿಟ್ ಥರ ಇತ್ತು, ಅದನ್ನೇನಾದರೂ ಸಿಕ್ಕಿದ್ರೆ ತಗೋ ಅಂತ ಹೇಳಿದ್ಲು. ಬಟ್ ನನ್ನ ತಂಗಿ ಬೇಡ ಬೇಡ, ಲೈಕ್ ಅದು ಮಗುಗೆ ಈಗಲೇ ಕೊಟ್ಟರೆ ಬಾಯಿಗೆಲ್ಲ ಹಾಕ್ಕೊಂಬಿಡುತ್ತೆ ಅಂದರೆ ಕೈ ಹಿಂಗೆ ಅಂದ್ಕೊಂಡು, ಸೊ ಬೇಡ ಬೇಡ ಅಂತ ಅಂದ್ಲು. ಸೊ ಇದಾಗ್ತಾ ಆಗ್ತಾ ಆಗ್ತಾ ನಾವು ಮುಂದೆ ಹೋಗ್ತಾ ಇದ್ವಿ.
ಸೊ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಇಕ್ಕಿದ್ರು. ಬಟ್ ಇವತ್ತೇನು ಅಂಥ ರಶ್ ಇರಲಿಲ್ಲ, ಪರವಾಗಿಲ್ಲ. ನಿನ್ನೆ ತುಂಬ ರಶ್ ಇರುತ್ತೆ, ಗಾಡಿಗಳು ಓಡಾಡೋ ತುಂಬ ರಶ್ ಇರುತ್ತೆ. ಜಾತ್ರೆಗಳಲ್ಲಿ ತೊಗೊಳ್ಳೋ ಕಡಲೆಪುರಿನೂ ತುಂಬ ಚೆನ್ನಾಗಿರುತ್ತೆ, ಬಟ್ ನಮ್ಮ ಅಮ್ಮ ಹಿಂದಿನ ದಿವಸ ಎಲ್ಲ ತಂದಿದ್ರು, ಸೊ ತೊಗೊಳ್ಳಿಲ್ಲ. ಟಾಯ್ಸ್ ಎಲ್ಲೂ ವರ್ತ್ ಅನಿಸುತ್ತೆ. 100-200ಗೆಲ್ಲ ದೊಡ್ಡ ದೊಡ್ಡ ಕಾರ್ಗಳು, 200 ತುಂಬ ದೊಡ್ಡದಾನೆ, 200 ಸ್ವಲ್ಪ ಮೀಡಿಯಮ್ ಸೈಜ್ ಅಂದರೆ 100. ಇಲ್ಲೊಂದು ವಾಚ್ ನೋಡಿದ್ಲು ಅವನು, ಅದು ಓಕೆ ಅನಿಸ್ತು. 250 ಹೇಳಿದ್ರು ಪರ್ ಪೀಸ್, 2 ಜೋಡಿ ತೊಗೊಂಡ್ರೆ 500 ಅಂತ ಅಂದರು. ಅವಳು ನೋಡಿದ್ಲು, ಆಮೇಲೆ ಏನು ಬೇಡ ಅಂತ ಅಂದ್ಬಿಟ್ಟು ಸೊ ಮುಂದೆ ನಾವು ಹೊರಟ್ವಿ. ಸೊ ನೋಡ್ಬೋದು ಇಲ್ಲಿ, ಇದು ಪಿಳೆಗಮ್ಮ ದೇವಸ್ಥಾನ ಅಂತ. ಇದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಇದು ನಮ್ಮ ಮನೆ ದೇವರು. ವರ್ಷ ವರ್ಷವೂ ಪೂಜೆ ಇಕ್ಕಿಸ್ತೀವಿ, ಒಂದೊಂದ್ಸತಿ ವರ್ಷಕ್ಕೆ 2 ಸತಿ ಇಕ್ಕಿಸ್ತೀವಿ. ಗಾಳಿ ಅಂದರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದೇ ದೇವಸ್ಥಾನ. ಶಿವರಾಮನವಮಿ ಹಬ್ಬ ಇರುತ್ತಲ್ಲ, ಅದು ಒಂದೇ ಅಥವಾ 2 ದಿನ, ಅದು 1 ದಿವಸ ಅಥವಾ 2 ದಿವಸದ ಮುಂಚೆ ಇಕ್ಕಿಸ್ತೀವಿ. ಸೊ ಈ ಸತಿನೂ ಇಕ್ಕಿಸಿದ್ರು, ಬಟ್ ನಾವು ಹೋಗಿಲ್ಲ. ಒಂದೊಂದ್ಸತಿ ಹೋಗ್ತೀವಿ, ಒಂದೊಂದ್ಸತಿ ವೀಕ್ ಡೇ ಬಿದ್ದಿದ್ರೆ ಹೋಗೋಕ್ಕಾಗಲ್ಲ. ಆಮೇಲೆ ನಮ್ಮ ಮನೆ ದೇವ್ರು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಏನು ಹೋಗಲಿಲ್ಲ, ಈಚೆಯಿಂದನೇ ಕೈ ಮುಕ್ಕೊಂಡು ಸೊ ಹಿಂಗೆ ರೌಂಡ್ ಹಾಕ್ಕೊಂಡು ಮತ್ತೆ ಈ ಕಡೆ ಹೋಗಬೇಕಾದ್ರೆ ಲೈಕ್ ಲೆಫ್ಟ್ ಸೈಡಲ್ಲಿ ಏನೇನು ಹಂಗೆ ಸ್ಟಾಲ್ ಥರ ಹಾಕ್ಕೊಂಡು ಹೋಗಿದ್ರೆ ಅಲ್ಲೆಲ್ಲ ನೋಡ್ಕೊಂಡು ಹೋಗಿದ್ವಿ. ಬರಬೇಕಾದ್ರೆ ರೈಟ್ ಸೈಡ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ರೈಟ್ ಸೈಡ್ ತುಂಬ ಜಾಸ್ತಿ ಇಲ್ಲ, ತೇರುಗಳಿತ್ತು. ತುಂಬ ತೇರು ಹೋಗುತ್ತೆ, ಲೈಕ್ ಫಸ್ಟ್ ಡೇ ಸೆಕೆಂಡ್ ಡೇ ನೈಟು ತುಂಬ ಜನ ನೈಟೆಲ್ಲ ತೇರು ಹೋಗುತ್ತೆ ಅಂದ್ಬಿಟ್ಟು ಎಷ್ಟೋ ಜನ ನಿದ್ದೆ ಮಾಡ್ದಂಗೆ ಬರ್ತಾಯಿದ್ರು. ಅವಾಗೆಲ್ಲ ನಮ್ಮ ಚಿಕ್ಕಮ್ಮದಿರೆಲ್ಲ ನೈಟ್ ಬೆಳಗ್ಗೆ ಹೊತ್ತೇ ಬಂದು ತೇರು ನೋಡಬೇಕು ತೇರಬೇಕು ಅನ್ಕೊಂತ ನೈಟೆಲ್ಲ ಬಂದರು. ಸೊ ರೈಟ್ ಸೈಡು ಕೆಲವೊಂದು ಸ್ಟಾಲ್ಸ್ ಎಲ್ಲ ನೋಡಿಕೊಂಡು ನೋಡಿಕೊಂಡು ಹಂಗೆ ವಾಪಸ್ ಹೋಗ್ತಾ ಇದ್ದೀವಿ. ಯಾಕಂದರೆ ಲೈಕ್ ನಮ್ಮ ತಂಗಿ ಫ್ರೆಂಡು ಫ್ಲವರ್ ತೊಗೋಬೇಕು, ವಾಸ್ ಥರ ಎಲ್ಲ ತೊಗೋಬೇಕು, ಅಂದರೆ ಫ್ಲವರ್ ಶೋ ಪೀಸ್ ಎಲ್ಲ ತೊಗೋಬೇಕು ಅಂತ ಹೇಳ್ತಾ ಇದ್ದಲ್ಲ, ಅದಕ್ಕೆ ನಮ್ಮ ಅಕ್ಕನ ಚಿನ್ನಿ ಬೇಬಿಗೆ ಈ ಥರ ತೊಗೋಬಾ ಅಂತ ಹೇಳಿದ್ದು. ಬಟ್ ನನ್ನ ತಂಗಿ ಬೇಡ ಬೇಡ, ಅವಳು ಆಡೋಷ್ಟರಲ್ಲಿ ಅದು ಗಲೀಜಾಗ್ಬಿಡುತ್ತೆ, ಆಮೇಲೆ ಅವಳು ಬಾಯಿಗೆಲ್ಲ ಹಾಕ್ಕೊಂಬಿಡ್ತಾಳೆ, ಬೇಡ ಬೇಡ ಅಂತ ಅಂದಳು. ಆಮೇಲೆ ಟಾಯ್ಸ್ ಏನಾದರೂ ತೊಗೋಣ ಅಂತ ನೋಡು ಅಂದರೆ ಬೇಡ ಬೇಡ, ಆಲ್ರೆಡಿ ನಮ್ಮ ಅಮ್ಮ ಹಿಂದಿನ ದಿವಸ ಎಲ್ಲ ತಂದುಬಿಟ್ಟಿದ್ರು, ನಮ್ಮ ಅಮ್ಮನೂ ನಮ್ಮ ಅಕ್ಕನೂ. ಅದಕ್ಕೆ ಬೇಡ ಬೇಡ, ಅದನ್ನೇ ಫಸ್ಟ್ ಆಡಲಿ, ಮಕ್ಕಳು ನೋಡಿದಾರಲ್ಲ ಎಷ್ಟೇ ತಂದರು ಲೈಕ್ ಎಲ್ಲ ಹಾಳು ಮಾಡೋಕೆ ಬರ್ತಾರೆ ಅಂತ. ಸೊ ನೋಡ್ಕೊಂಡು ನೋಡಿಕೊಂಡು ಹೋಗ್ತಾ ಇದ್ವಿ. ನನಗೆ ಈ ಜಾತ್ರೆಯಲ್ಲಿ ಮಾಡೋಂಥದ್ದು ಇದು ಗೆಣಸಿನ ಚಿಪ್ಸ್ ಬರುತ್ತಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಬಟ್ ನನ್ನ ತಂಗಿನೂ ತಿನ್ನಲ್ಲ ಅಂದರು, ಅವ್ರ ಫ್ರೆಂಡು ತಿನ್ನಲ್ಲ ಅಂದರು. ಸೊ ನಾನೇನು ತಿನ್ನೋದು ಅಂದ್ಬಿಟ್ಟು ಸುಮ್ಮನೆ. ಸೊ ಮತ್ತೆ ನಮಗೆ ಈ ಥರ ಮಲ್ಟಿ ಕಲರ್ ವಾಸ್ ಎಲ್ಲೂ ಸಿಕ್ಕಿಲ್ಲ, ಬೇರೆಯವ್ರು 400 ಮಾಡ್ಕೊಡ್ತೀವಿ ಅಂತಂದರು, ಬಟ್ ಈ ಥರ ಮಲ್ಟಿ ಕಲರ್ ಇರಲಿಲ್ಲ, ಇದೊಂಥರ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿತ್ತು. ಸೊ ಇದೇ ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಅವ್ರು 500 ಹೇಳಿದ್ರು, ಆಮೇಲೆ 450 ಏನೋ ಹೇಳಿದ್ರು. ವರ್ತ್ ಅನಿಸ್ತು ಈ ಥರ ಜಾತ್ರೆಯಲ್ಲಿ ತೊಗೊಳೋದು, ಯಾಕಂದರೆ ನಾನು ಚಿಕ್ಕಪೇಟೆಯಲ್ಲೆಲ್ಲ ಕೇಳಿದ್ದೀನಿ, ಅಲ್ಲೂ 1,000, 1,500, 2,000 ಆ ಥರನೇ ಹೇಳ್ತಾರೆ. ಬಟ್ ಇಲ್ಲಿ ತುಂಬ ದೊಡ್ಡದಾಗೋಯ್ತು, ವರ್ತ್ ಅನಿಸ್ತು. ನನಗೂ ನಮ್ಮನೆಗೂ ತೊಗೊಂಡು ಇಕ್ಕಬೇಕು ಅಂತ ಇಷ್ಟ ಆಯಿತು. ಯೂಶ್ವಲಿ ನಾನು ಏನು ತೊಗೊಂಡೆಲ್ಲ ಇಕ್ಕಲ್ಲ ಈ ಥರ ಎಲ್ಲ, ಬಟ್ ನಂಗೆ ಈ ಕಲರ್ ಮಲ್ಟಿ ಕಲರ್ ಇಷ್ಟ ಆಗಿರೋದನ್ನ ತೊಗೋಬೇಕು ಅನಿಸ್ತಾ ಇತ್ತು. ಆಮೇಲೆ ನನ್ನ ಮಗ ಸ್ವಲ್ಪ ದೊಡ್ಡವನಾಗಲಿ, ಸುಮ್ಮನೆ ಅವನು ಎಳಿಯೋದು ಏನಾದರೂ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅಯ್ಯೋ ಬೇಡ ಬಿಡು ಅಂತ ಅನಿಸ್ತು. ಲೈಕ್ ಈ ಅದೇನು ಹೇಳಿದ್ರು ಏನು ಆಗ್ತಿರ್ಲಿಲ್ಲ ಅಂದರೆ ಅದೆಲ್ಲ ಏನು ಹೊಡೆದೋಗೋ ಅಂಥದ್ದಲ್ಲ, ಬಟ್ ಸಾಕು ಏನು ಬೇಡ ಅಂದ್ಬಿಟ್ಟು ಸಾಕು ಅನ್ನು ತೊಗೊಂಡು ಅವ್ರು ವಾಪಸ್ ಬಂದ್ವಿ. ಇದು ತೆಂಗಿನಕಾಯಿ ತುರಿಯೋದು ಇನ್ನೊಂದು ಕಡೆ ನೋಡಿದ್ವಿ. ಸೊ ಅದು ಕೆಳಗಡೆ ಕುತ್ಕೊಂಡೆ ಕೈಯಲ್ಲಿ ತುರಿಬೇಕು, ನಮ್ಮಮ್ಮ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ, ಹಂಗೆ ತುರಿಯೋ ಥರ ನೋಡಿದ್ವಿ, ಅದು ಸಿಕ್ಕಲಿಲ್ಲ. ಅದಾದಮೇಲೆ ಮನೆಗೆ ಬಂದ್ವಿ, ಮನೆಗೆ ಬಂದಮೇಲೆ ನೋಡ್ಬೋದು ಇದೊಂದು ಪೀಸ್ ತೊಗೊಂಡ್ಳು ಅವಳನ್ನು, 250 ಆಯಿತು. ಅದೊಂದು ವಾಸು, ಅದು 450. ಇದು ನಮ್ಮ ತಂಗಿ ಕ್ಲಿಪ್ಸ್ ತೊಗೊಂಡ್ಳು ಮಗುಗೆ, ಒಂದು 5-6 ಪೇರ್ ತೊಗೊಂಡ್ಳು, ಅದೆಲ್ಲ ಲೈಕ್ 30-30 ರುಪೀಸ್ ಆಯಿತು. ಇದೇ ನೋಡಿ ನಾವು ಬ್ಯಾಗ್ ತೊಗೊಂಡಿದ್ದು, ನಾನು ಒಂದು ತೊಗೊಂಡೆ, ನನ್ನ ಅಕ್ಕ ಒಂದು ತೊಗೊಂಡ್ಳು. ಇದು 250 ಹೇಳಿದ್ರು. ಸೊ ಲೈಕ್ ನಾವು ಕಡಿಮೆ ಮಾಡಿಸಿದ್ಕೆ 2 ತೊಗೊತಾ ಇದ್ದೀವಿ ಅಂದಿದ್ದಕ್ಕೆ 220 ಅಂದರು. ಚೆನ್ನಾಗಿತ್ತು ಮಾತ್ರ, ವರ್ತ್ ಅಂತ ಅನಿಸ್ತು ನನಗೇನೋ, ಇದು ಇಷ್ಟ ಆಯಿತು. ಸೊ ಅದಾದಮೇಲೆ ಇದೇ ನೋಡಿ ಕ್ಲಿಪ್ಸು, 6-6 ಕ್ಲಿಪ್ಸ್ ಇರುತ್ತೆ. ಇದು 20 ರುಪೀಸ್, ಕ್ವಾಲಿಟಿ ಏನೋ ಓಕೆ ಓಕೆ ಥರನೇ ಇರುತ್ತೆ. ಇದು 20 ರುಪೀಸ್, 3 ಕ್ಲಿಪ್ಸ್ ಇರೋದು ಬನಾನ, ಬಟ್ ತೊಗೋಬೋದಾಗಿತ್ತು. ಇದು ನಮ್ಮಮ್ಮ ಅದೇ ಅಕ್ಕಿ ಕೇರೋ ತೊಗೊಳು ಅಂದರೆ ಇದು 50-50 ರುಪೀಸ್, 2-100 ಆಯಿತು. ಇದಾದಮೇಲೆ ನಮ್ಮ ತಂಗಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೆಲ್ಫಿ ಫೋಟೋಸ್ ಎಲ್ಲ ತೊಗೋತಾ ಇದ್ದಾರೆ. ಆಮೇಲೆ ಅದು ಅವಳು ಕ್ಯಾಬ್ ಬುಕ್ ಮಾಡ್ಕೊಂಡು ಓಡ್ತೀನಿ ಅಂತ ಅಂದು ಅವಳು ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡಿದ್ದಲ್ಲ, ಅದನ್ನು ನಮ್ಮಮ್ಮ ಕ್ಯಾಬ್ ಗಂಟ ಕೊಟ್ಬಿಟ್ಟು ಬರೋಕ್ಕೆ ಹೋದ್ರು. ಇದಾದಮೇಲೆ ಸುಮ್ಮನೆ ನಮ್ಮ ತಂಗಿ ಚಿನ್ನಿ ಬೇಬಿಗೆ ಹೊಡಿತೀನಿ ಅಂತ ಆ್ಯಕ್ಟ್ ಮಾಡ್ತಾ ಇದ್ಲು, ನನ್ನ ಮಗ ಹೇಗೆ ರಿಯಾಕ್ಟ್ ಮಾಡ್ದ ನೋಡಿ. ಬೇಬಿಗೆ ಅತ್ತ ಕೊಡ್ತಾರೆ, ತಕ್ಷಿ ಚಿಕ್ಕಿ ಬೇಬಿ ಕೊಡಿತಾಳೆ, ಅತ್ತ ಕೊಡ್ತಾ ಇದ್ದಾರೆ ಬೇಬಿಗೆ, ಅತ್ತ ತಕ್ಷಿ ತಕ್ಷಿ ಬೇಡ ಅಣ್ಣ ಬೇಡ ಅಣ್ಣ.
ನನ್ನ ಮಗನಿಗೆ ಅವ್ನಿಗೆ ಇಷ್ಟ ಆದವ್ರಿಗೆ ಯಾರು ಹರ್ಟ್ ಮಾಡಬಾರ್ದು ಅಂತ. ಅವ್ನು ಚಿನ್ನಿ ಅವ್ರ ಅಣ್ಣ ಅಂದರೆ ಎಲ್ಲ ತುಂಬ ಇಷ್ಟ ನೋಡಿ, ಅವ್ರ ಅಣ್ಣಂಗೂ ಕಂಪ್ಲೇಂಟ್ ಹೇಳ್ತಾನೆ ಅಣ್ಣ ನೋಡಿ ಅಂತ. ಸೊ ಇದೆಲ್ಲ ಆದಮೇಲೆ ನಮ್ಮ ಚಿನ್ನಿ ಬೇಬಿದು April 1ಗೆ 3 ಮಂತ್ಸ್ ಇತ್ತು, ಅದು ಬಾರ್ನ್ ಆಗಿದ್ದು ಬಂದು January 1. ಇವಾಗ ಎವ್ರಿ ಮಂತ್ ನೋಡಿದಾರೆ 1, 2, 3 ಅಂತ ಮಾಡ್ತಾರೆ. ಸೊ ನನ್ನ ತಂಗಿನೂ ಈ ಥರ ಮಾಡಿದ್ಲು ನೋಡ್ಬೋದು. ಈ ಕ್ಲೋತು ಫ್ಲವರ್ಸ್ ಎಲ್ಲ ಅವಳು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತಾಳೆ, ಎವ್ರಿ ಮಂತ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾಳೆ. ಡ್ರೆಸ್ ಮ್ಯಾಚಿಂಗ್ ಫ್ಲವರ್ಸ್ನ ಅವಳು ಆನ್ಲೈನಲ್ಲಿ ಆರ್ಡರ್ ಮಾಡ್ತಾಳೆ. ಎಲ್ಲ ಮಂತ್ದು ಲೈಕ್ ಟಿಲ್ 3 ಮಂತ್ಸ್ ಮಾಡಿದಾಳಲ್ಲ, ಅದು ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ. ನಾನು ಯಾವತ್ತಾದರೂ ಫ್ಯೂಚರ್ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನನ್ನ ವೀಡಿಯೋನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು. ಥ್ಯಾಂಕ್